ವಿಶೇಷ ಫ್ಲೈಟ್ನಲ್ಲಿ ಕರೆದುಕೊಂಡು ಹೋದವರ ಕೈವಾಡ ಇದೆಯಾ? ಬಾಬಾ ಜಾರಕಿಹೊಳಿ ಅಮಾಯಕರು ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಅವರು ನನ್ನ ಹೆಸರನ್ನು ಯಾಕೆ ತಗೊಂಡ್ರು ಗೊತ್ತಾಗಿಲ್ಲ. 2+3+4 ಅಂದರೆ ಬಾಂಬೆಗೆ ಕರೆದುಕೊಂಡು ಹೋದವರ, ಬಾಂಬೆಯಲ್ಲಿ ವಿಶೇಷ ವ್ಯವಸ್ಥೆ ಏನಾದರೂ ಮಾಡಿದವರ, ಅಧಿಕಾರ ಗಿಟ್ಟಿಸಿಕೊಳ್ಳಲು ಈ ಲೆವೆಲ್ಗೆ ಇಳಿಬಾರದು. ಸೊ ಯಾರನ್ನು ನಂಬಿಕೊಂಡು ಬಾಂಬೆಗೆ ಯಾಕೆ ಹೋಗಬೇಕಾಗಿತ್ತು? ಕೋರ್ಟ್ಗೆ ಹೋದ 6 ಸಚಿವರ ಬಗ್ಗೆ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಇವರು ಬಾಂಬೆಗೆ ಹೋಗಿದ್ದು ಯಾಕೆ ಅಷ್ಟೇ ಅಲ್ಲ, ಅವರು ಹೇಳೋದು ಜಾರಕಿಹೊಳಿಗೆ ಧನ್ಯವಾದ ಯಾಕೆ ಹೇಳಿದ್ರು ನನಗೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈಗ ಯಾಕೆ ಸಿಡಿಗಳು ಬಯಲಾಗ್ತಿವೆ, ಇದರ ಹಿಂದೆ ಏನು ಉದ್ದೇಶ, ಈಗ ಯಾಕೆ ಸಚಿವರು ಕೋರ್ಟ್ಗೆ ಹೋಗಿದ್ದಾರೆ, ಈ ರೀತಿಯಾದಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಬಾಂಬೆಗೆ ಯಾರು ಕರ್ಕೊಂಡು ಹೋಗಿದ್ರು, ಅವರ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರಲ್ಲ ಅದರಲ್ಲಿರುವಂಥವ್ರು ಮೂವರ, ಅದರ ಹಿಂದೆ ಯಾರ್ಯಾರಿದ್ದಾರೆ, ಇವೆಲ್ಲವನ್ನು ಕೂಡ ಹೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಯಾರನ್ನು ನಂಬಿಕೊಂಡು ಬಾಂಬೆಗೆ ಯಾಕೆ ಹೋಗಬೇಕಾಗಿತ್ತು, ಇದೆಲ್ಲ ಅಲ್ಲಿಯ ಕೈವಾಡನೇನ? ಕೋರ್ಟ್ಗೆ 6 ಸಚಿವರು ಏನು ಹೋಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇವರು ಬಾಂಬೆಗೆ ಹೋಗಿದ್ಯಾಕೆ, ಮತ್ತು ಬಾಂಬೆಗೆ ಯಾರು ಕರ್ಕೊಂಡು ಹೋಗಿದ್ರು, ಅವರ ಫ್ಲೈಟ್ ವ್ಯವಸ್ಥೆಯನ್ನು ಮಾಡಿದವರೇ ನಂಬರ್ ಎರಡ ಅಥವಾ ಬಾಂಬೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದಂಥ ಮೂವರ, ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಅನ್ನೋದನ್ನು ಕುಮಾರಸ್ವಾಮಿ ಅವರು ಆಡಿದ್ದಾರೆ ಮಾತನ್ನು. ಗೊತ್ತಿಲ್ಲ, ಬೇರೆ ಬೇರೆ ರೀತಿಯಾದಂಥ ಟೀಕೆಗಳು ಬರ್ತಾ ಇದೆ, ವಿಶ್ಲೇಷಣೆಗಳು ಬರ್ತಾ ಇದೆ. ಅದೆಲ್ಲ ಇವತ್ತು ಗಾಳಿಗೆ ತೂರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ, ಯಾರಿಂದ ಡ್ಯಾಮೇಜ್ ಆಗಿದೆ, ಇದು ಯಾರು ಸರಿಪಡಿಸ್ಬೇಕು ಅವ್ರು ಸರಿಪಡಿಸ್ಕೋಬೇಕಷ್ಟೇ. ಸಮ್ಮಿಶ್ರ ಸರ್ಕಾರನ ಬೀಳ್ಸೋದಕ್ಕೆ ಪ್ರಯತ್ನ ಪಟ್ಟಂತ ಮಂತ್ರಿಗಳೇ ಕೋರ್ಟ್ ಮೊರೆ ಹೋಗಿರುವಂಥದ್ದು ಎಲ್ಲೋ ಒಂದ್ ಕಡೆ ವಿಪರ್ಯಾಸ ಅಂತ. ನಾನು ಪಾಪ ಅವರು ಅಮಾಯಕರು ಈಗ ಇದರಲ್ಲಿ ನನ್ನ ಅಭಿಪ್ರಾಯದಲ್ಲಿ, ಬಟ್ ಮೇಧಾವಿಗಳೆಲ್ಲರೂ ಅವರು ಇವತ್ತು ಆ 6 ಜನ ಹೋಗಿ ಇಂಜೆಕ್ಷನ್ ತಗೊಂಡ್ರಲ್ಲ, ನಾನು ಪಾಪ ಅವ್ರು ಹೇಳ್ತಕ್ಕಂಥದ್ದು ಇದಕ್ಕೆ ಇಂಥ ಸರ್ಕಾರ ತರಕ್ಕೆ ನೀವು ಹೋಗಬೇಕಾಗಿತ್ತ, ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಅವಶ್ಯಕತೆ ಇತ್ತ? ಇದು ಇಲ್ಲ ಇದ್ಕೊಂಡೆ ಮಾಡ್ಕೋಬೋದಾಯ್ತು, ಅವ್ರು ಯಾರನ್ನೋ ನಂಬ್ಕೊಂಡು. ಏನು ನಾನೇನು ಇಲ್ಲೇನು, ನಾನೇನು ಯಾರನ್ನೂ ಏನು ಹೈಜಾಕ್ ಮಾಡ್ತಿರಲಿಲ್ಲ, ನಾನು ಆರಾಮಾಗಿ ಯಾರು ಬೇಕಾದ್ರೂ ಸರ್ಕಾರ ಬದಲಾವಣೆ ಮಾಡ್ಕೊಳ್ಳಿ ಅಂತ ನಾನೇ ಫ್ರೀ ಬಿಟ್ಟಿದ್ದೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ರಾಜಸ್ಥಾನದಲ್ಲಿ ಸರ್ಕಾರ ಬಿದ್ದೇ ಹೋಯ್ತು ಅನ್ನೋ ಮಟ್ಟಕ್ಕೆ ಹೋಯ್ತು. ಅಲ್ಲಿ ಯಾವ್ಯಾವ ಥರ ನಡೀತು ಅನ್ನೋದು ಗೊತ್ತು ನನಗೆ, ಉಳಿಸ್ಕೊಳ್ಳೋಕೆ ಕಾಂಗ್ರೆಸ್ನಲ್ಲಿ ಸರ್ಕಾರ ಉಳಿಸೋಕ್ಕೆ. ನಾನು ಆ ರೀತಿಯೇನು ಇಲ್ಲೇನು ಕೈ ಹಾಕಲಿ, ನಾನು ಅಮೆರಿಕಾದಲ್ಲೇ ಇದ್ದೆ, ಓಡ್ ಬರಲಿಲ್ಲ ಅಲ್ಲಿ ಸರ್ಕಾರ ಹೋಯ್ತಿದೆ ಅಂತೇಳಿ ಭಯಭೀತನಾಗಿ ಫ್ರೀ ಬಿಟ್ಟಿದ್ದೆ. ಬಾಂಬೆಗೆ ಹೋಗಿ ಯಾಕೆ ಕುತ್ಕೋಬೇಕಾಗಿತ್ತು? ಅವರಲ್ಲಿ ಸರ್ಕಾರ ಕೆಟ್ಟ ಸರ್ಕಾರ ಮೈತ್ರಿ ಸರ್ಕಾರ ಅನ್ನೋದು ಇದ್ದ ಮೇಲೆ ಆರಾಮಾಗಿ ಇಲ್ಲೇ ಇರ್ಕೋಬೋದಾಗಿತ್ತು. ಯಾವ ಹೌದಪ್ಪ, ನನ್ನ ಕಾಲದಲ್ಲೂ 18 ಜನ ಹೊರಗಡೆ ಬಂದರು BJPಯಿಂದ 2009. ನನ್ನ ಒಂದು ಕರಪ್ಷನ್ ವಿರುದ್ಧ ನನ್ನ ಹೋರಾಟ ಏನಿತ್ತು, 8 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟವತ್ತು ಹೊರಗಡೆ ಬಂದರು ಇದೇ BJP ಸರ್ಕಾರದ ವಿರುದ್ಧ. ನಾನು ಹೇಳಿದೆ ಅವರಿಗೆ, ಬುದ್ಧಿ ಹೇಳಿದೆ, ಬ್ಯಾಡ್ರಪ್ಪ ಯಾಕೆ ಹೋರಾಟ ಮಾಡ್ತೀರಿ, ನಾನು ಕರಪ್ಷನ್ ಇಷ್ಟು ಮೇಲೆ ಜನಗಳ ಮುಂದೆ ಹೋಗ್ತೀನಿ, ನೆಮ್ಮದಿಯಿಂದಿರಿ ಅಂತ. BJPಲಿ 4 ಜನನೋ 5 ಜನನೋ ಮಂತ್ರಿಯಿಂದ ತೆಗೆದ್ರು ಅಂತ ಹೇಳಿ ಅವರೇ ನುಗ್ಗಿದವರು ಸರ್ಕಾರ ತೆಗಿಬೇಕು ಅಂತ ಹೇಳಿ ಕೊನೆಗೆ ನನ್ನ ತಲೆ ಕಟ್ಟಿದ್ರಾಗ. ಆಗ ನಾನು ಇವ್ರನ್ನ ರಕ್ಷಣೆ ಮಾಡೋಕ್ಕೆ ಅದೆಲ್ಲೋ ಗೋವಾ ಚೆನ್ನೈ ಎಲ್ಲೆಲ್ಲೋ ಹೋದ್ರಲ್ಲ, ಆಗ ಯಾಕೆ ಇವೆಲ್ಲ ಸಿಟಿಗಳು ಬರಲಿಲ್ಲ ಹೊರಗಡೆ, ಆಗ ಯಾರು ಇಂಜೆಕ್ಷನ್ ತಗೊಳಕ್ಕೆ ಯಾಕೆ ಹೋಗಲಿಲ್ಲ, ಈ ಯಾಕೆ ಕಥೆಗಳು ನಡೀತಾವೆ? ಆಗಲೂ 18 ಜನ ನಿಮಗೆ ಗೊತ್ತಲ್ಲ, ಒಂದು ತಿಂಗಳು ನಡೀತದೆ. ಹಿಂದೆ 2+3+4 ಅನ್ನೋ ಗೊತ್ತಿಲ್ಲ, ಅದಕ್ಕೆ ಈಗ 2 ಯಾರು, 3 ಯಾರು, 4 ಯಾರು ಅದನ್ನ ಬಾಲಚಂದ್ರ ಹೇಳಬೇಕೀಗ. ರಮೇಶ್ ಜಾರಕಿಹೊಳಿ ಸಹ ಅದನ್ನೇ ಹೇಳಿದ್ದಾರೆ. ಅದಕ್ಕೇನೆ ಯಾರು, 2 ಯಾರು ಇಲ್ಲ, ಮೊದಲು ಬಾಂಬೆ ಕರ್ಕೊಂಡು ಹೋದ್ರೆ ಇಬ್ರು ಸ್ಪೆಷಲ್ ಫ್ಲೈಟ್ಗಳು ಮಾಡಿ, ಇಲ್ಲ ಬಾಂಬೆನಲ್ಲಿ ನೋಡ್ಕೊಂಡ್ರೆ 3 ಜನ, ಇಲ್ಲ ಬಾಂಬೆಯಿಂದ ಇಲ್ಲಿ ಕರ್ಕೊಂಬಂದು 4 ಜನ, ಯಾರು ಅದೇನು ಬಿಡಿಸಿ ಹೇಳೋದು ಒಳ್ಳೇದು ನನ್ನ ಅಭಿಪ್ರಾಯ. ಪ್ರಭಾವಿ ನಾಯಕರೊಬ್ರು ಇದ್ರ ಹಿಂದೆ ಇದಾರೆ ಯಾವ್ದನ್ನ ನಾನು ಹೇಳ್ಬಿಡ್ತೀನಿ, ನನಗೇನು ನಾನಿದ್ದು ಈ ಇಶ್ಯೂ ಒಳಗೆ ನಂದೇನು ಪಾತ್ರ ಇಲ್ಲ. ನಿಮಗೆ ಯಾರು ಮಾಹಿತಿ ಕೊಡ್ತಾರೆ ಮಾಧ್ಯಮ ಸ್ನೇಹಿತರಿಗೆ, ಹಂಗೆ ನನಗೆ ಕೆಲವರು ಮಾಹಿತಿ ಕೊಡ್ತಾರೆ, ಅದ್ರ ಮೇಲೆ ನಿಮ್ಮ ಮುಂದೆ ನಾನು ಕೆಲವು ಭಾವನೆ ಇಡ್ತೀನಿ. ಅವ್ರು ಹೇಳಿದ್ದು ಪ್ರಭಾವಿ ನಾಯಕರೊಬ್ರು ಇಲ್ಲಿದ್ದಾರೆ, ಈ ಖಾತೆಯನ್ನ ನಿಭಾಯಿಸೋ ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸಲಿಕ್ಕೆ ಆಗಲ್ಲ ಅಂತ ಹೇಳಿದವರು ಇದ್ದಾರೆ ಅಂತ. ಈಗ ನಾನು ಹೇಳೋದು ಬ್ರದರ್, ಕಾಂಗ್ರೆಸ್ ಪ್ರಭಾವಿ ನಾಯಕರು ಮಾಡಿದ್ದಾರೆ ಇಲ್ಲ ಬಾಂಬೆ ಕರ್ಕೊಂಡು ಹೋದರೆ ಮಾಡಿದ್ರು, ಇದೆಲ್ಲ ನನಗೆ ಸಂಬಂಧ ಇಲ್ಲ. ಆದರೆ ಇದರ ಬಗ್ಗೆ ಎಲ್ಲೆಲ್ಲಾಗಿದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ
ಈಗ ಇಂಜಂಕ್ಷನ್ ತಗೊಂಡವರಿಗೆ ಗೊತ್ತಿರುತ್ತದೆ, ನನ್ನ ಅಭಿಪ್ರಾಯದಲ್ಲಿ ಅವರಿಗೆ ಗೊತ್ತಿರುತ್ತದೆ ಯಾವ ರೀತಿ ಆಗಿರ್ಬೋದು ಅಂತೇಳಿ. ಆ ಉತ್ತರ ಕೊಡೋದಕ್ಕೆ ಅವರ ತಾನೇ ಉತ್ತರಗಳಿದ್ದಾವೆ. ಇದನ್ನ ಇದಕ್ಕೆ ನೀವ್ಯಾತಿಗೆ ಸ್ಕೇಪ್ ಕೊಟ್ಟಾಗಬೇಕಾಗಿತ್ತು. ಈಗ ನಿಮ್ಮನ್ನ ಬಲಿಪಶು ಮಾಡ್ತಾವ್ರಲ್ವೇ ಈ ಇಶ್ಯೂ ಇಟ್ಕೊಂಡು, ಇದಕ್ಕೆ ನೀವ್ಯಾತಿಕ್ಕೆ ಬಲಿ ಆದ್ರಿ. ಸ್ವಲ್ಪ ನಿಮ್ಮ ಎಚ್ಚರಿಕೆ ಇರಿದ್ರೆ ಮುಗಿದೋಗಿತ್ತು ಇವೆಲ್ಲ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಅವತ್ತು ಸ್ವಲ್ಪ ಅವ್ರ ಬುದ್ಧಿ ಅವ್ರ ಕೈಲಿ ಇಟ್ಕೊಂಡಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರಲಿಲ್ವಲ್ಲ. ಬ್ರದರ್, ಇಲ್ಲಿ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಅಂದ್ರೆ ದೇವೇಗೌಡರು ಅಂತಾರೆ. ಕೆಲವರಿಗೆ ಏನಾಗಿದೆ, ದೇವೇಗೌಡರು ಕುಟುಂಬ ನಿರ್ನಾಮ ಮಾಡ್ಬೇಕಷ್ಟೇ. ಓಕೆ, 2+3+4 ಕುಮಾರಸ್ವಾಮಿಯವರ ಪ್ರಕಾರ ಇಬ್ಬರು ಫ್ಲ್ಯಾಟ್ನಲ್ಲಿ ಕರ್ಕೊಂಡು ಹೋಗಿರೋರ, ಅಲ್ಲಿ ಬಾಂಬೆದಲ್ಲಿ ಮೂವರು ಅದಕ್ಕೆ ವ್ಯವಸ್ಥೆ ಮಾಡಿದವರ, ಅಥವಾ ವಾಪಸ್ ಇವ್ರನ್ನೆಲ್ಲ ಕರ್ಕೊಂಡು ಬಂದಂಥ 4 ಜನನ, ಯಾಕೆ ಇವರೆಲ್ಲ ಕೋರ್ಟಿಗೆ ಹೋದರು? ನಾವು ಹಿಂದೆ ಈ ರೀತಿಯಾಗಿ ಸರ್ಕಾರವನ್ನು ಬೆಳೆಸಿದಾಗ, ಈ ರೀತಿಯಾಗಿ ಹೈಜಾಕ್ ಮಾಡಿದಂಥ ಸಂದರ್ಭದಲ್ಲಿ ಗೋವಾ ಹೋಗಿದ್ವಿ, ಚೆನ್ನೈ ಹೋಗಿದ್ವಿ, ಅವಾಗ ಯಾಕಿಂಥ ಸಿಡಿಗಳು ಬರಲಿಲ್ಲ, ಈಗ ಯಾಕಿಂಥ ಸಿಡಿಗಳು ಆಚೆ ಬರ್ತಾ ಇದೆ, ಬಾಂಬೆಗೆ ಯಾಕೆ ಹೋಗಬೇಕಾಗಿತ್ತು? ಈ ಮಾತುಗಳನ್ನು ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಎತ್ತಿದ್ದಾರೆ. ಈ 2+3+4 ಅಂದರೆ ಏನಿದು? ನನ್ನ ಅವ್ರ ಪ್ರಕಾರ ಅವ್ರು ಹೇಳೋದೇನು ಅಂದರೆ, 2 ಅಂತಂದರೆ ಇಲ್ಲಿಂದ ಇಬ್ಬರು ಕರ್ಕೊಂಡು ಹೋಗಿರೋರ ಫ್ಲೈಟಲ್ಲಿ, ಜೊತೆಗೆ ಅಲ್ಲಿ 3 ಜನ ಏನು ವ್ಯವಸ್ಥೆಯನ್ನು ಮಾಡಿದ್ರು, ಅವ್ರು 3 ಜನನ ಅಥವಾ ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ 4 ಜನ ಇದ್ದವರಾ, ಅದನ್ನು ಅವರೇ ಹೇಳಬೇಕು ಅಂತ ಕುಮಾರಸ್ವಾಮಿಯವರು ಪ್ರಶ್ನೆಯನ್ನು ಹಾಕಿದ್ದಾರೆ. ಈ 2+3+4 ಅಂದರೆ ಅವರೇನಾ ಅಂತ ಹೇಳಿ ಗೊತ್ತಿಲ್ಲ ನನಗೂ ಕೂಡ ಮಾಹಿತಿ ಅನ್ನೋದನ್ನು ಕುಮಾರಸ್ವಾಮಿಯವರು ಆಡಿರೋದು. ಜೊತೆಗೆ ನನಗೆ ಯಾಕೆ ಧನ್ಯವಾದಗಳು ಅಂತ ತಿಳಿಸಿದ್ರೆ ನನಗೆ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿಯವರು ವ್ಯಂಗ್ಯವಾಗಿ ಆಡಿದ್ದಾರೆ.